ಎಲ್ಲರಿಗೂ ನಮಸ್ಕಾರಗಳು. ಈಗ ಸಿರಿಗೆರೆಯ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಒಬ್ಬ ಶ್ರೇಷ್ಠ ಆಧುನಿಕ ವಚನಕಾರರು, ಅವರ ಆಧುನಿಕ ವಚನವನ್ನು ಈಗ ಅವಲೋಕಿಸೋಣ. ಶ್ರೀ ಶಿವಕುಮಾರ ಪ್ರಭುವೇ ವಚನಾಂಕಿತದಲ್ಲಿ ಸಾಕಷ್ಟು ವಚನಗಳನ್ನು ಪೂಜ್ಯರು ರಚಿಸಿದ್ದಾರೆ. ಅವರ ರಚನೆಯ ಒಂದು ವಚನವನ್ನು ಈಗ ಮೆಲುಕು ಹಾಕೋಣ. ಕುರುಡ ಕುಲಪತಿಯಾದೊಡೆ, ಚಾರಿತ್ರ್ಯಹೀನ ಮಂತ್ರಿಯಾದೊಡೆ, ಭ್ರಷ್ಟಾಚಾರಿ ಅಧಿಕಾರಿಯಾದೊಡೆ, ದುರಾಚಾರಿ ಗುರುವಾದೊಡೆ, ಗುಣಹೀನ ಗಂಡನಾದೊಡೆ, ಮತಿಹೀನ ಮಗನಾದೊಡೆ, ಲೋಕದುದ್ದಾರವಿನ್ಯಂತ್ಯೋದಯ್ಯ ಭಕ್ತಪ್ರಿಯ ಶ್ರೀ ಶಿವಕುಮಾರ ಪ್ರಭುಗಳು ಪ್ರಭುವೇ ಎಂದು ತಮ್ಮ ಆಧುನಿಕ ವಚನದಲ್ಲಿ ಬಹಳ ಸುಂದರವಾಗಿ ಭ್ರಷ್ಟ ಸ್ಥಿತಿಯ ವ್ಯವಸ್ಥೆಯನ್ನು ಕಂಡು ಬಹುನೊಂದುಕೊಂಡು ನುಡಿದಿದ್ದಾರೆ ಈ ವಚನದಲ್ಲಿ. ಕುಲಪತಿ ಕುರುಡನಾದರೆ ಹೇಗೆ, ಅಥವಾ ಕುರುಡ ಕುಲಪತಿಯಾದರೆ ಹೇಗೆ? ಕುಲಪತಿ ವಿಶ್ವವಿದ್ಯಾಲಯದ ನಾಯಕ, ಕಾರ್ಯನಿರ್ವಾಹಕ, ಔಪಚಾರಿಕ ವ್ಯವಸ್ಥೆಯ ಮುಖ್ಯಸ್ಥ. ಕಣ್ಣಲ್ಲಿ ಕಣ್ಣಿಟ್ಟು ವಿಶ್ವವಿದ್ಯಾಲಯವನ್ನು ನೋಡಬೇಕು ಮತ್ತು ಕಾಯಬೇಕು. ಆದರೆ ಅಂಥ ಹುದ್ದೆಗೆ ಒಬ್ಬ ಕುರುಡನನ್ನು ತಂದು ಕೂಡಿಸಿದರೆ ಹೇಗೆ, ಅಥವಾ ಕುಲಪತಿಯಾದವರು ಕುರುಡರಾಗಿ ವರ್ತಿಸಿದರೆ ಹೇಗೆ ಎನ್ನುವುದು ನಮ್ಮ ಪೂಜ್ಯರ ಮೊದಲ ಸಾಲಿನ ಮೊದಲ ಪ್ರಶ್ನೆ. ಚಾರಿತ್ರ್ಯಹೀನ ಮಂತ್ರಿಯಾದೊಡೆ ಎರಡನೇ ಪದವನ್ನು ಪ್ರಯೋಗ ಮಾಡ್ತಾರೆ. ಸರ್ಕಾರದ ನೀತಿಗಳ ನಿರ್ಣಯಗಳನ್ನು ಮಾಡುವಂಥ ವ್ಯಕ್ತಿ, ಒಂದು ಇಲಾಖೆಯ ಮುಖ್ಯಸ್ಥ, ಆ ಸ್ಥಾನಕ್ಕೆ ಒಬ್ಬ ಚಾರಿತ್ರ್ಯಹೀನವಾದಂಥ ಒಬ್ಬ ಮತಿಗೆಟ್ಟ ವ್ಯಕ್ತಿಯನ್ನು ತಂದು ಕೂಡಿಸಿದರೆ ಹೇಗೆ, ಅಥವಾ ಮಂತ್ರಿಯಾದವನು ಆ ರೀತಿ ಚಾರಿತ್ರ್ಯಹೀನನಾಗಿ ವರ್ತಿಸಿದರೆ ಹೇಗೆ? ಯಾಕೆಂದರೆ ಮಂತ್ರಿಯಾದವನ ನಡತೆ ಪರಿಶುದ್ಧವಾಗಿರಬೇಕು, ಇತರರಿಗೆ ಮಾದರಿಯಾಗಿರಬೇಕು. ಅಂಥ ವ್ಯಕ್ತಿಯ ನಡತೆಯೇ ಸರಿ ಇರದಿದ್ದರೆ ಹೇಗೆ ಎನ್ನುವಂಥ ಎರಡನೇ ಪ್ರಶ್ನೆಯನ್ನು ಅವರು ನಮ್ಮ ಮುಂದಿಟ್ಟಿದ್ದಾರೆ. ಇನ್ನು ಮೂರನೇದಾಗಿ, ಭ್ರಷ್ಟಾಚಾರಿ ಅಧಿಕಾರಿಯಾದೊಡೆ, ಸಾರ್ವಜನಿಕ ಸೇವೆಯಲ್ಲಿರುವಂಥ ಒಬ್ಬ ಅಧಿಕಾರಿ, ಆತನ ಕೈಗಳು ಕೊಳೆಯಾಗಿದ್ದರೆ ಅಥವಾ ಕೊಳೆಯಾದಂಥ ಕೈಗಳ ಉಳ್ಳಂಥ ವ್ಯಕ್ತಿಯನ್ನೇ ಅಧಿಕಾರಿಯ ಹುದ್ದೆಗೆ ನೇಮಕ ಮಾಡಿದರೆ ಹೇಗೆ ಅನ್ನುವಂಥ ಪ್ರಶ್ನೆ. ಅಂದರೆ ಪಾರದರ್ಶಕವಾಗಿ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗಿ ಸಾರ್ವಜನಿಕ ಸೇವೆಯನ್ನು ಗೈಯುವಂಥ ಒಬ್ಬ ವ್ಯಕ್ತಿ ಆತನೇ ಭ್ರಷ್ಟಾಚಾರಿಯಾಗಿದ್ದರೆ, ಆತ ಸದಾಚಾರಿ ಆಗಿರದಿದ್ದರೆ, ಆತನ ಕೈಗಳು ಕೊಳೆಯಾಗಿದ್ದರೆ ಅಂಥ ವ್ಯಕ್ತಿಯಿಂದ ನಾವು ನಿರೀಕ್ಷಿಸುವುದಾದರೂ ಏನು ಎನ್ನುವುದು ಅವರ ಪ್ರಶ್ನೆ. ಇನ್ನು ನಾಲ್ಕನೇದಾಗಿ, ದುರಾಚಾರಿ ಗುರುವಾದಡೆ. ಗುರು ಅಂದರೆ ಯಾವಾಗಲೂ ಅತ್ಯಂತ ದೊಡ್ಡವಾದಂಥ ಪದ ಅದು. ಮೋಕ್ಷ ಗುರು, ದೀಕ್ಷಾ ಗುರು, ಶಿಕ್ಷಾ ಗುರು, ಯಾವ ಗುರು ಆಗಿರಬಹುದು, ಗುರು ಯಾವಾಗಲೂ ಲಘುವಾಗಿ ವರ್ತಿಸಬಾರದು ಅನ್ನುವಂಥ ಭಾವ ಇಲ್ಲಿ ಅಡಗಿದೆ. ಒಬ್ಬ ಸದಾಚಾರವನ್ನು ಕಲಿಸುವಂಥ ಗುರು, ಸದಾಚಾರಿಯಾಗಿ ಸನ್ಮಾರ್ಗ ತೋರುವಂಥ ಗುರು, ಅಕ್ಷರ ಜ್ಞಾನದಿಂದ ಹಿಡಿದು ಪ್ರತಿಯೊಂದು ವಿಚಾರವನ್ನು ನಮಗೆ ತಿಳಿಸಿ ಮಾರ್ಗದರ್ಶನ ನೀಡುವಂಥ ಗುರುವೇ ದುರಾಚಾರಿಯಾಗಿ ವರ್ತಿಸಿದರೆ ಹೇಗೆ, ಅಥವಾ ದುರಾಚಾರಿ ಉಳ್ಳಂಥ ವ್ಯಕ್ತಿಯನ್ನೇ ಗುರುವಿನ ಸ್ಥಾನದಲ್ಲಿ ತಂದು ಕೂಡಿಸಿದರೆ ಹೇಗೆ ಎನ್ನುವುದು ಅವರ ಪ್ರಶ್ನೆ. ಗುಣಹೀನ ಗಂಡನಾದೊಡೆ, ಗುಣವಂತನಾಗಿರಬೇಕಾದ ಗಂಡ. ಎಲ್ಲರೂ ಕೂಡ ಹೇಳ್ತಾರೆ, ಏನು ವರವ ಕೊಡು ತಾಯಿ, ನನಗೆ ಒಳ್ಳೆಯ ಗುಣವುಳ್ಳಂಥ ಗಂಡನನ್ನು ಅಂತ. ಅಂಥ ಗಂಡ ಆತನೇ ಗುಣಹೀನನಾಗಿ, ಗುಣರಹಿತವಾಗಿ ಕೆಟ್ಟ ವ್ಯಕ್ತಿ ಸಿಕ್ಕರೆ ಹೇಗೆ ಅನ್ನೋದು ಅವರ ಪ್ರಶ್ನೆ. ಕೊನೆಗೆ ಒಂದು ಪ್ರಶ್ನೆಯನ್ನು ಇಡ್ತಾರೆ, ಕೊನೆಯ ಮಾತು. ಮತಿಹೀನ ಮಗನಾದೊಡೆ, ಇವತ್ತು ಮಾತು ಕೇಳುವ ಮತಿವಂತ ಮಗನಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಎತ್ತವರ ತ್ಯಾಗವನ್ನು ಅರಿತುಕೊಂಡು ತಂದೆ ತಾಯಿಯ ಭುಜಕ್ಕೆ ಭುಜ ಕೊಟ್ಟು ದುಡಿಯುವಂಥ ಮಗನಾಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಆದರೆ ಬುದ್ಧಿಗೇಡಿ ಮಗ ಸಿಕ್ಕರೆ ಹೇಗೆ? ನನ್ನ ಪಾಲಿಗೆ ಬುದ್ಧಿಗೇಡಿ ಮಗನಾದರೆ, ಅಂದರೆ ಮತಿಹೀನ ಮಗನಾದೊಡೆ, ಈ ಲೋಕದುದ್ದಾರ ಆದಿತ್ಯೆ ಎನ್ನುವುದನ್ನು ತಮ್ಮ ಭಕ್ತಪ್ರಿಯ ಶ್ರೀ ಶಿವಕುಮಾರ ಪ್ರಭುವೇ ಎಂದು ತಮ್ಮ ವಚನಾಂಕಿತವನ್ನು ಇಟ್ಟುಕೊಂಡು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಅರ್ಥ ಇಷ್ಟೇ, ಕುರುಡ ಕುಲಪತಿ, ಚಾರಿತ್ರ್ಯಹೀನ ಮಂತ್ರಿ, ಭ್ರಷ್ಟ ಅಧಿಕಾರಿ, ದುರಾಚಾರದ ಗುರು, ಗುಣಹೀನ ಗಂಡ, ಮತಿಹೀನ ಮಗ, ಈ ಆರು ಜನರಿಂದ ಇಷ್ಟೊತ್ತನ ಏನು ಹೇಳಿದ್ನಲ್ಲ, ಕುಲಪತಿಯ ಒಬ್ಬ ಬಗ್ಗೆ, ಮಂತ್ರಿ ಬಗ್ಗೆ, ಅಧಿಕಾರಿಯ ಬಗ್ಗೆ, ಗುರು ಬಗ್ಗೆ, ಗಂಡನ ಬಗ್ಗೆ, ಮಗನ ಬಗ್ಗೆ,
ಇಂಥವರಿಂದ ಅಂದರೆ ಇಂಥ ವ್ಯಕ್ತಿಯಿಂದ ಅಂದರೆ ಕುರುಡ ಕುಲಪತಿ ಆದೊಡೆ, ಚಾರಿತ್ರಹೀನ ಮಂತ್ರಿ ಆದೊಡೆ, ಭ್ರಷ್ಟಾಚಾರಿ ಅಧಿಕಾರಿ ಆದೊಡೆ, ದುರಾಚಾರಿ ಗುರುವಾದೊಡೆ, ಗುಣಹೀನ ಗಂಡನಾದೊಡೆ, ಮತಿಹೀನ ಮಗನಾದೊಡೆ, ಈ ಲೋಕದ ಉದ್ಧಾರ ಆದೀತೆ ಎನ್ನುವಂಥ ಪ್ರಶ್ನೆ ನಮ್ಮ ಪರಮ ಪೂಜ್ಯರದಾಗಿದೆ. ಇವರಿಂದ ಲೋಕದ ಉದ್ಧಾರ ಸಾಧ್ಯವಾದೀತೆ ಎನ್ನುವ ಪ್ರಶ್ನೆಯನ್ನು ಈ ಆಧುನಿಕ ವಚನದಲ್ಲಿ ನಮಗೆಲ್ಲ ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನು ದೊರೆಯಬೇಕಾದರೆ ಪ್ರತಿಯೊಬ್ಬರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡರೆ ಉತ್ತರ ದೊರೆತೀತು, ಫಲಿತಾಂಶ ಸಿಕ್ಕಿತ್ತು ಎನ್ನುವಂಥ ಆಶಯವೂ ಕೂಡ ನನ್ನದಾಗಿದೆ. ಇಡೀ ವ್ಯವಸ್ಥೆಯ ಚಿತ್ರಣವನ್ನು ಬಹು ಸುಂದರವಾಗಿ ತಮ್ಮ ಆಧುನಿಕ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ವಚನ ನಮಗೆಲ್ಲರಿಗೂ ಪಚನವಾಗಬೇಕಷ್ಟೇ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.